ಹಲೋ ಫ್ರೆಂಡ್ಸ್, ನಮಸ್ತೆ. ಆವಿಷ್ಕಾರಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಗೌರಿ ಗಣೇಶ ಹಬ್ಬದಲ್ಲಿ ಬಾಗಿಣಕ್ಕೆ ಮತ್ತು ನೈವೇದ್ಯಕ್ಕೆ ಅಂತ ವಿಶೇಷವಾಗಿ ಮಾಡುವಂಥ ಚಿಗಳಿ ಮತ್ತು ತಂಬಿಟ್ಟು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿನ. ಆಮೇಲೆ ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಬೆಲ್ಲ ಬಳಸಿ ಇದನ್ನು ಮಾಡ್ತಾರೆ. ನಾನು ಖರ್ಜೂರ ಬಳಸಿ ಕೂಡ ಮಾಡ್ಬೋದು, ಅದನ್ನು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಬೆಲ್ಲ ಬಳಸಿ ಮತ್ತು ಖರ್ಜೂರ ಬಳಸಿ ಎರಡೂ ಮೆಥಡಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಶುರು ಮಾಡೋಣ. ಇವಾಗ ನಾನಿಲ್ಲಿ ಒಂದು ಬಟ್ಲಷ್ಟು ಅಕ್ಕಿನ ಅರ್ಧ ಗಂಟೆಗೆ ಮೊದಲು ನೆನೆಸಿ ಇಟ್ಕೊಂಡಿದ್ದೀನಿ. ಅಷ್ಟು ನೆನೆಸಿದ್ರೇ ಅಕ್ಕಿ ನುಣ್ಣಕ್ಕೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ದೋಸೆ ಅಕ್ಕಿ ತೊಗೊಳ್ಬೋದು, ಇಲ್ಲ ಊಟದ ಅಕ್ಕಿ ಯಾವುದೇ ಅಕ್ಕಿ ಆದರೂ ಪರವಾಗಿಲ್ಲ. ಎಳ್ಳು, ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಖರ್ಜೂರ, ಹಸಿ ಖರ್ಜೂರನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲ ಸ್ವಲ್ಪ. ಇವಾಗ ಹೆಚ್ಚಿನ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಇದರಲ್ಲಿ ಸ್ವಲ್ಪ ಸೋರಿಸ್ತಾ ಇದ್ದೀನಿ. ಇದನ್ನು ಒಂದು ಬಟ್ಟೆ ಮೇಲೆ ಹರಡಿ ಒಂದು ಕಾಲು ಗಂಟೆ ಒಣಗಿಸ್ಬೇಕು. ಪೂರ್ತಿ ಡ್ರೈ ಆಗೋದೇನು ಬೇಡ, ಸ್ವಲ್ಪ ನೀರಿನ ಅಂಶ ಎಲ್ಲ ಹಿಂಗಿದ್ರೆ ಸಾಕಾಗುತ್ತೆ. ಇವಾಗ ಒಂದು ಬಟ್ಟೆ ಮೇಲೆ ಈ ಥರ ಹರಡ್ತಾ ಇದ್ದೀನಿ. ಇದು ಒಂದು ಕಾಲು ಗಂಟೆ ನೆರಳಿನಲ್ಲಿ ಒಣಗಿದ್ರೆ ಸಾಕು. ಇವಾಗ ಅಕ್ಕಿ ಒಣಗೋ ಅಷ್ಟು ಟೈಮಲ್ಲಿ ಎಳ್ಳನ್ನು ಸ್ವಲ್ಪ ಹುರ್ಕೊಳ್ಬೇಕು. ನಾಗರ ಪಂಚಮಿಗೆ ಎಳ್ಳುಂಡೆ ಮಾಡುವಾಗ ಎಳ್ಳನ್ನು ಹುರಿಯಲ್ಲ, ಹಿಂದಿನ ದಿವಸನೇ ತೊಳೆದು ಒಣಗಿಸಿ ಹಸಿಯಾಗೆ ಮಾಡ್ತಾರೆ. ಈ ಗಣೇಶನ ನೈವೇದ್ಯಕ್ಕೆ ಅದರಿಂದ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದಾಗಿದೆ ನೋಡಿದ್ರೆ, ಕೈಯಲ್ಲಿ ಮುಟ್ಟೋದಕ್ಕಾಗಲ್ಲ, ಆ ಹದದಲ್ಲಿ ಎಳ್ಳು ಹುರಿದಾಗಿದೆ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಹಾಫ್ ಆನ್ ಅವರ್ ನೆರಳಿನಲ್ಲಿ ಒಣಗಿದೆ ಅಕ್ಕಿ. ಇಷ್ಟು ಹಸಿ ಇದ್ದರೆ ಸಾಕು, ತುಂಬ ಒಣಗಬೇಕಂತಿಲ್ಲ. ಇವಾಗ ಇದನ್ನು ಮಿಕ್ಸರಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನುಣ್ಣಗಾಗಿದೆ, ಇದನ್ನು ಇವಾಗ ಜರಡಿ ಮಾಡ್ಕೊಳ್ಬೇಕು. ಪೂರ್ತಿ ನುಣ್ಣಗಾಗಿರಲ್ಲ, ಸ್ವಲ್ಪ ತರಿ ತರಿ ಉಳಿದಿರುತ್ತೆ, ಹಾಗಾಗಿ ಜರಡಿ ಆಡಿಸ್ಕೊಂಡು ಅದನ್ನು ಮತ್ತೆ ಮಿಕ್ಸಿನಲ್ಲಿ ನುಣ್ಣಗೆ ಮಾಡ್ಕೋಬೇಕಾಗುತ್ತೆ. ಇವಾಗ ಒಂದು ರೌಂಡ್ ಜರಡಿ ಆಡಿಸಾಗಿದೆ, ಇನ್ನು ರವೆ ರವೆ ಥರ ಹಿಂಗಿದೆ. ಇದನ್ನು ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಜರಡಿ ಆಡಿಸ್ಕೊಂಡ್ರೆ ಎಲ್ಲ ನುಣ್ಣಗಾಗುತ್ತೆ. ಇವಾಗ ಇಷ್ಟು ತರಿ ತರಿಯಾಗಿ ರವೆ ಥರ ಆಯಿತು. ಇದನ್ನು ಉಪ್ಪಿಟ್ಟಿಗೋ ದೋಸೆಗೋ ಎಲ್ಲ ಹಾಕ್ಕೋಬೋದು, ಇಲ್ಲ ಅಕ್ಕಿ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ಹಾಕಿದ್ರೆ ಚೆನ್ನಾಗಿರಲ್ಲ, ಇದು ತುಂಬ ನುಣ್ಣಗಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ನಾನೀಗ ಉಪಯೋಗಿಸಲ್ಲ, ತೆಗೆದಿಟ್ಕೊಳ್ತೀನಿ. ಇವಾಗ ಇಷ್ಟು ಹಿಟ್ಟು ಬಂದಿದೆ ಹಸಿ ಅಕ್ಕಿದು. ಇದನ್ನು ಸ್ವಲ್ಪ ಮಿಕ್ಸಿನಲ್ಲಿ ತಕ್ಕೊಂಡು ಖರ್ಜೂರದ್ದು ಸ್ವಲ್ಪ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಸ್ವಲ್ಪ ಖರ್ಜೂರ ಜೊತೆಗೆ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ಖರ್ಜೂರನೂ ಅಕ್ಕಿ ಹಿಟ್ಟು ಸೇರಿಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನೊಂದು ಪ್ಲೇಟಲ್ಲಿ ತಗೊಳ್ತೀನಿ. ಇದನ್ನು ಇವಾಗ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊಳ್ಳೋಣ, ತಂಬಿಟ್ಟು ಉಂಡೆಗಳು. ಖರ್ಜೂರದಿಂದ ಮಾಡಿರೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ, ಇದನ್ನು ಡಯಾಬಿಟಿಕ್ ಪೇಷೆಂಟ್ಸು, ಡಯಟ್ ಕಾನ್ಷಿಯಸ್ ಇರೋರು ಎಲ್ಲ ಯಾವುದೇ ಗಿಲ್ಟ್ ಇಲ್ಲದೆ ಇದನ್ನು ತಿನ್ನಬಹುದು. ಬೆಲ್ಲಕ್ಕಿಂತ ಇದು ಮೋರ್ ನ್ಯೂಟ್ರಿಷಿಯಸ್ ಅಂತ. ಇವಾಗ ಖರ್ಜೂರದ್ದು ಆಯಿತು, ಇವಾಗ ಬೆಲ್ಲ ಹಾಕಿ ಉಂಡೆ ಮಾಡ್ಕೊಳ್ಳೋಣ. ಇದು ಬೆಲ್ಲ ಸ್ವಲ್ಪ ಪೇಸ್ಟಿಯಾಗಿರೋದ್ರಿಂದ ಮಿಕ್ಸಿಗೆ ಹಾಕೋದೇನು ಬೇಡ, ಅಕ್ಕಿ ಹಿಟ್ಟು ಜೊತೆಗೆ ಹಾಗೇ ಕಲಿಸ್ಬೋದು. ನೋಡ್ಕೊಂಡು ನೋಡ್ಕೊಂಡು ಎಷ್ಟು ಬೆಲ್ಲ ಹಿಡಿಯುತ್ತೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೋಬೇಕಾಗುತ್ತೆ. ಇದು ನೀರೇನು ಮಿಕ್ಸ್ ಮಾಡದೇ ಇರೋದ್ರಿಂದ 15 ಡೇಸ್ವರೆಗೂ ಇಟ್ಕೊಂಡು ಬಳಸಬಹುದು. ಇವಾಗ ಉಂಡೆ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಬಂದಿದೆ, ಇವಾಗ ಉಂಡೆ ಮಾಡ್ಕೊಳ್ಳೋಣ.
ಬೆಲ್ಲ ಜಾಸ್ತಿನೂ ಹಾಕಬಾರ್ದು, ನೀರು ನೀರಾಗ್ಬಿಡುತ್ತೆ. ಇವಾಗ ತಂಬಿಟ್ಟು ರೆಡಿ ಆಯಿತು, ಚಿಗಳಿ ಮಾಡ್ಕೊಳ್ಳೋಣ. ಎಳ್ಳನ್ನು ಹುರ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿಗೆ ಹಾಕೋಬೇಕೀಗ. ಮೊದಲಿಗೆ ಖರ್ಜೂರ ಮತ್ತು ಎಳ್ಳಿಂದು ತೋರಿಸ್ತಾ ಇದ್ದೀನಿ. ಸೊ ಎಳ್ಳಿಗೆ ಇವಾಗ ಪೀಸ್ ಮಾಡಿಟ್ಕೊಂಡಿರೋ ಖರ್ಜೂರ ಎರಡು ಹಾಕಿ ಇವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಎಳ್ಳು ಮತ್ತು ಖರ್ಜೂರನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡೋಣ. ಇದು ಕೂಡ 15 ದಿವಸದವರೆಗೂ ಸ್ಟೋರ್ ಮಾಡ್ಬೋದು, ಹೊರಗಡೆನೇ ಇಡ್ಬೋದು, ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ. ನೀರಿನ ಅಂಶನೇ ಇದರಲ್ಲಿಲ್ಲದೆ ಇರೋದ್ರಿಂದ ಎಷ್ಟು ದಿವಸ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈ ತಂಬಿಟ್ಟು ಚಿಗಳಿಗೆ ಕಾಯಿ ಚೂರು, ಹಸಿ ಕಾಯಿನ ನೆಂಚ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ಎಳ್ಳು ಖರ್ಜೂರದ್ದು ಉಂಡೆನ ಮಾಡ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಸೇರಿಸಿ ಎಳ್ಳುಂಡೆ ಮಾಡಬೇಕು. ಅದಕ್ಕೆ ಮಿಕ್ಸಿ ಜಾರಿಗೆ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟು ಒಂದು ಎರಡು ಸುತ್ತು ಗ್ರೈಂಡ್ ಮಾಡಿದ ಮೇಲೆ ಬೆಲ್ಲ ಸೇರಿಸ್ಬೇಕಾಗುತ್ತೆ. ಇವಾಗ ನೋಡಿ ಇಷ್ಟು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಆಗಿದೆ. ಇವಾಗ ಬೆಲ್ಲನ ಆ್ಯಡ್ ಮಾಡ್ತೀನಿ ನಾನು. ಮೊದಲೇ ಬೆಲ್ಲ ಎಳ್ಳು ಎರಡು ಒಟ್ಟಿಗೆ ಹಾಕಿದ್ರೆ ಎಳ್ಳು ಅಷ್ಟೊಂದು ನುಣ್ಣಗಾಗೋದೇ ಇಲ್ಲ, ಹಂಗಂಗೆ ಇರುತ್ತೆ. ಅದಕ್ಕೆ ಈ ಥರ ಮೆಥಡ್ ಫಾಲೋ ಮಾಡಬೇಕು. ಇಷ್ಟು ಬೆಲ್ಲ ಸಾಕಾಗ್ಬೋದು, ನೋಡ್ಕೊಂಡು ಸಾಲಿಲ್ಲ ಅಂದರೆ ಇನ್ನೊಂಚೂರು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಇನ್ನೊಂದು ಸುತ್ತು ಮಿಕ್ಸಿ ಮಾಡೋಣ. ಇವಾಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಎಳ್ಳು ಬೆಲ್ಲದ ಮಿಶ್ರಣ. ಇದು ಎಳ್ಳು ಮತ್ತು ಖರ್ಜೂರ ಎಳ್ಳು ಬೆಲ್ಲ ಒಂದು ಚೂರು ಡಿಫ್ರೆನ್ಸ್ ಗೊತ್ತಾಗಲ್ಲ, ಟೇಸ್ಟಲ್ಲಿ ಒಂಚೂರು ಡಿಫ್ರೆನ್ಸ್ ನೋಟಿಸ್ ಮಾಡಬಹುದು ಅನಿಸುತ್ತೆ. ಎರಡೂ ಥರನೂ ಟ್ರೈ ಮಾಡ್ಬೋದು, ಇಲ್ಲ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಟ್ರೈ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇವಾಗ ಗಣೇಶನ ನೈವೇದ್ಯಕ್ಕೆ ಹಾಗೂ ಗೌರಿ ಬಾಗಣಕ್ಕೆ ತುಂಬ ಶ್ರೇಷ್ಠವಾಗಿರೋ ಚಿಗಳಿ ತಂಬಿಟ್ಟು ರೆಡಿಯಾಗಿದೆ. ಈ ಕಡೆ ಪ್ಲೇಟಲ್ಲಿರೋದು ಖರ್ಜೂರದಿಂದ ಮಾಡಿರೋ ಚಿಗಳಿ ಮತ್ತು ತಂಬಿಟ್ಟು, ಆ ಕಡೆ ಪ್ಲೇಟಲ್ಲಿರೋದು ಬೆಲ್ಲ ಬಳಸಿ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕರಿಗಡುಬು ಇದು ಹೆಚ್ಚಾಗಿ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ವಿಶೇಷ ಅಡುಗೆ. ಸಾಮಾನ್ಯವಾಗಿ ತೊಗರಿಬೇಳೆ ಕಡಲೆಬೇಳೆಯಿಂದ ಇದನ್ನು ಮಾಡ್ತಾರೆ, ಆದರೆ ನಾನಿವಾಗ ಹೆಸರು ಕಾಳು ಬಳಸಿ ಕರಿಗಡುಬು ರೆಸಿಪಿನ ಸ್ವೀಟು ಮತ್ತು ಖಾರದ್ದು ಎರಡೂ ಥರದ್ದು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಬೇಳೆಗಳಲ್ಲಿ ಪ್ರೋಟೀನ್ ಇದೆ, ಕಾಳಲ್ಲಿ ಪ್ರೋಟೀನ್ ಜೊತೆಗೆ ಫೈಬರ್ ಕೂಡ ಇದೆ. ಸೊ ಇದು ಡೆಫಿನೆಟ್ಟಾಗಿ ನ್ಯೂಟ್ರಿಷಿಯಸ್ ತಿಂಡಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಖಾರದ್ದು, ಈ ಥರ ಇರುತ್ತೆ ಸಿಹಿ ಕರಿಗಡುಬು, ಥರ ಇರುತ್ತೆ. ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಬೇಳೆ ಕಡುಬು ಅಷ್ಟೇ ಟೇಸ್ಟಾಗಿರುತ್ತೆ. ಬನ್ನಿ ಇವಾಗ ಈ ಸಿಹಿ ಮತ್ತು ಖಾರದ ಕರಿಗಡುಬು ರೆಸಿಪಿನ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಇವಾಗ ಮೊದಲಿಗೆ ಹೆಸರುಕಾಳನ್ನು ಕುಕ್ಕರಲ್ಲಿ ಇಟ್ಬಿಟ್ಟು ಬೇಗ ಇಡೋಣ. ಒಂದು ಕೂಗು ಬರ್ಸಿದ್ರೆ ಸಾಕು, ತುಂಬ ಬೇಯಿಸಬಾರ್ದು, ಬೇಗ ಬೆಂದುಬಿಡುತ್ತೆ ಹೆಸರುಕಾಳು. ಹೆಸರುಕಾಳು ಬೇಯುವಷ್ಟರಲ್ಲಿ ಇದು ಒಂದು ಹಿಟ್ಟು ಕಲಸ್ಕೊಳ್ಳೋಣ. ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು 3/4 ಬಟ್ಲಷ್ಟು ಮೈದಾ, ಸ್ವಲ್ಪ ಚಿರೋಟಿ ರವೆ 1/2 ಟೀಸ್ಪೂನಷ್ಟು ಅಂತ ಲೆಕ್ಕಕ್ಕೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು, ಇವಾಗ ಸಾಟಿ ಮಾಡ್ಕೋಬೇಕು. ಕಾಯಿಸಿರೋ ಬಿಸಿ ಬಿಸಿಯಾಗಿರೋ ಎಣ್ಣೆ ಒಂದೂವರೆ ಸ್ಪೂನಷ್ಟು, ದೊಡ್ಡ ಸ್ಪೂನ್ ಇದು, 1/2 ಸ್ಪೂನಷ್ಟು ಹಾಕ್ತೀನಿ. ಗರಿ ಗರಿಯಾಗಿ ಬರೋದಕ್ಕೆ ಎಣ್ಣೆ ಹಾಕ್ತಾ ಇರೋದು. ಇದಕ್ಕೆ ಒಂದು ಪಿಂಚಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಹಾಕಿದ್ಮೇಲೆ. ಹಿಂಗಂದಾಗ ಅದು ಒಂದು ಈ ಥರ ಬರಬೇಕು, ಅಲ್ಲಿವರೆಗೂ ಸಾಟಿ ಇಟ್ಕೋಬೇಕು. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಬೇಕು.
ಊರಿ ಹಿಟ್ಟಿನ ಹದಕ್ಕಿಂತ ಗಟ್ಟಿಯಾಗಿ ಕಲಸ್ಕೊಳ್ಬೇಕು. ಸಾಕು, ಇವಾಗ ಕರೆಕ್ಟ್ ಹದಕ್ಕೆ ಬಂದಿದೆ. ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ನೆನೆಯೋದಕ್ಕೆ ಬಿಡೋಣ. ಬೆಂದಿದೆ ಚೆನ್ನಾಗಿ ಕಾಳು, ಕರೆಕ್ಟಾಗಿ ಬೆಂದಿದೆ. ಇವಾಗ ಸೋಸ್ಕೊಳ್ಳೋಣ ಇದನ್ನೆಲ್ಲ, ನೀರಿನ ಅಂಶ ಎಲ್ಲ ಸೋಸ್ಕೊಳ್ಬೇಕು. ಈ ಕಟ್ಟೆಲ್ಲ ಸೋರ್ಕೊಂಡಿದೆ, ಪಾತ್ರೆನಲ್ಲಿ ಇಳ್ಕೊಂಡಿದೆ. ಇದರಲ್ಲಿ ಅರ್ಧದಷ್ಟನ್ನ ಸ್ವೀಟಿಗೆ ತಗೊಳ್ತೀನಿ, ಇನ್ನರ್ಧದಷ್ಟನ್ನ ಖಾರಕ್ಕೆ ಬಳಸ್ಕೊಳ್ತೀನಿ. ಇದನ್ನೆಲ್ಲ ಒಂದು ಬಾಣಲಿನಲ್ಲಿ ಇವಾಗ ತಗೊಂಡು ಇಷ್ಟನ್ನ ಸ್ವೀಟ್ಗೆ ಬಳಸ್ಕೊಳ್ತಿದ್ದೀನಿ. ಕಾಯಿ ತುರಿ ಸ್ವಲ್ಪ, ಬೆಲ್ಲನ ತುರಿದು ಇಟ್ಕೊಂಡಿರೋ ಬೆಲ್ಲ, ಪುಡಿ ಮಾಡಿ ಇಟ್ಕೊಂಡಿರೋದು ಆರ್ಗಾನಿಕ್ ಬೆಲ್ಲ, ಅದರಿಂದ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ, ಸೋಸೋದೆಲ್ಲ ಏನಿಲ್ಲ. ಏಲಕ್ಕಿ ಪುಡಿ, ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾವು ಬೇಳೆ ಹೋಳಿಗೆ ಅದಕ್ಕೆಲ್ಲ ಹೂರ್ಣ ಹೆಂಗೆ ಮಾಡ್ಕೊಳ್ತೀವೋ ಹಾಗೆ ಇದಕ್ಕೂ ಸೇಮ್ ಪ್ರೊಸೀಜರು. ಬೆಲ್ಲನ ಇಲ್ಲಿ ಒಂದು ಕಪ್ಪು ಹೆಸರು ಕಾಳಿಗೆ ಒಂದು ಕಪ್ಪು ಬೆಲ್ಲ ಅನ್ನೋ ಅಳತೆನಲ್ಲಿ ತೊಗೊಂಡಿದ್ದೀನಿ ನಾನು. ಕಾಯಿ ತುರಿನೂ ಅವ್ರವ್ರ ಇಷ್ಟಕ್ಕೆ ತಕ್ಕಂಗೆ ಹೆಚ್ಚಿಗೆನೂ ಹಾಕ್ಕೊಳ್ಬೋದು, ಕಡಿಮೆನೂ ಹಾಕ್ಕೊಳ್ಬೋದು. ಹೆಸರು ಕಾಳು ಮೊದಲೇ ಸ್ವಲ್ಪ ಸ್ವೀಟಿಷ್ ಟೇಸ್ಟ್ ಇರೋದ್ರಿಂದ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇದು ಆಯಿತು, ಬೆಲ್ಲ ಮತ್ತು ಕಾಳು ಎರಡು ಹೊಂದ್ಕೊಂಡಿದೆ. ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ತಣ್ಣಗಾದಮೇಲೆ ಗ್ರೈಂಡ್ ಮಾಡಿ ಕರಿಗಡುಬು ರೆಡಿ ಮಾಡ್ಕೊಳ್ಳೋಣ, ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಖಾರ ಕರಿಗಡುಬಿಗೆ ಸಿಜಾರ್ಗೆ ಬೆಂದಿರೋ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಸ್ವಲ್ಪ, ಇದ್ರ ಜೊತೆಗೆ ಜೀರಿಗೆ, ಹಸಿಮೆಣಸಿನ್ಕಾಯಿ ಒಂದು ಐದು ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಸ್ವಲ್ಪ ಉಪ್ಪು. ಇದನ್ನು ನೀರು ಹಾಕ್ದೇ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಈ ಥರ. ಇಷ್ಟು ತುಂಬ ನುಣ್ಣಗಾಗಲ್ಲ, ಇದು ನೀರು ಹಾಕಲ್ವಲ್ಲ ಹಂಗಾಗಿ ಪರವಾಗಿಲ್ಲ, ಇಷ್ಟಾದರೂ ಸಾಕಾಗುತ್ತೆ. ಖಾರದ್ದು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಈಗ ಸ್ವೀಟಿಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ, ನೀರು ಹಾಕದೇ ಗ್ರೈಂಡ್ ಮಾಡಬೇಕು, ಅದರಿಂದ ಜಾಸ್ತಿ ಹಾಕ್ಕೊಂಡ್ರೆ ನುಣ್ಣಗಾಗಲ್ಲ, ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವೀಟ್ಗೆ ರುಬ್ಕೊಂಡೆ, ಒಂದು ಬಟ್ಲಲ್ಲಿ ತಗೊಳ್ತಾ ಇದ್ದೀನಿ. ಇದು ಎಣ್ಣೆಲಿ ಕರಿಯೋದಾದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬ ನುಣ್ಣಗಾಗದೇ ಇದ್ದರೂ ಪರವಾಗಿಲ್ಲ. ಹೋಳಿಗೆಗಾದರೆ ತುಂಬ ನುಣ್ಣಗೆ ಗ್ರೈಂಡ್ ಮಾಡಬೇಕಾಗುತ್ತೆ. ಇವಾಗ ಇದನ್ನು ಸ್ವಲ್ಪ ಉಂಡೆಗಳು ಮಾಡಿ ಇಟ್ಕೊಂಬಿಡೋಣ, ಈ ಥರ ಫಿಲ್ ಮಾಡೋದಕ್ಕೆ ಕಡುಬಿಗೆ ಈ ಥರ ಮಾಡಿಟ್ಕೊಳ್ತಾ ಇದ್ದೀನಿ. ಈಗ ಖಾರದ್ದಕ್ಕೂ ಅದೇ ಥರ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಸೆಟ್ಟಾಗಿದೆ, ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಿಷ್ಟು ಒಂದು ಉಂಡೆ ತಗೊಂಡು ಮೈದಾ ಹಿಟ್ಟಲ್ಲಿ ಅದ್ದುಕೊಂಡು ಲಟ್ಟಿಸ್ಬೇಕು. ತುಂಬ ತೆಳ್ಳಗೂ ಲಟ್ಟಿಸ್ಬಾರ್ದು, ತುಂಬ ದಪ್ಪಗೂ ಇರಬಾರ್ದು, ಮೀಡಿಯಮ್ಮಾಗಿ ಲಟ್ಟಿಸ್ಬೇಕಾಗುತ್ತೆ. ಇಷ್ಟು ಸಾಕು, ಇಷ್ಟು ತೆಳ್ಳಿಗೆ, ತುಂಬ ತೆಳುವಾಗೂ ಲಟ್ಟಿಸಿಲ್ಲ. ಈಗ ಫಿಲಪ್ ಮಾಡ್ಕೊಳ್ಳೋಣ, ಒಂದು ಈ ಥರ ತಗೊಂಡು ಲಟ್ಟಿಸ್ಕೊಂಡಿರೋದನ್ನು ಒಳಗೆ ಇಟ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿದ್ರೆ ಓಪನ್ ಆಗೋಲ್ಲ. ಇದನ್ನು ಚಾಕುನಲ್ಲಿ ಸ್ವಲ್ಪ ಕಡುಬು ಮಾಡುವಂಥ ಮೌಲ್ಡ್ ಅಂತ ಬರುತ್ತೆ, ಅದಿದ್ದರೆ ಪರವಾಗಿಲ್ಲ ಅದರಲ್ಲೇ ಮಾಡಿಬಿಡ್ಬೋದು. ಮೌಲ್ಡ್ ಇಲ್ಲ ಅಂತಂದರೆ ಈ ಮೆಥಡ್ ಫಾಲೋ ಮಾಡಿದ್ರೆ ಚೆನ್ನಾಗಿರ ಆಗುತ್ತೆ.
ಥರ ಮಾಡ್ಕೊಳ್ಬೋದು. ಇದನ್ನು ಒಂದು ಫೋರ್ಕ್ ತೊಗೊಂಡು ಈ ಥರ ಡಿಸೈನ್ ಮಾಡ್ಬೋದು, ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಇವಾಗ ಈ ಥರ ಶೇಪಲ್ಲೂ ಕಡುಬು ಮಾಡ್ಬೋದು. ಸುಮ್ಮನೆ ತುದಿ ತೊಗೊಂಡು ಸ್ವಲ್ಪ ಈ ಥರ ರಿಂಕಲ್ ರಿಂಕಲ್ ಥರ ಕೊಡ್ತಾ ಹೋಗೋದು. ಎಣ್ಣೆ ಕಾದಿದೆ, ಇದನ್ನು ಕರೀತಾ ಹೋಗೋಣ. ಈಗ ಮೊದಲಿಗೆ ಸ್ವೀಟ್ ಕಡುಬನ್ನ ಕರಿತಾ ಇದ್ದೀನಿ. ಇದಾಗಿದೆ, ಈಗ ತೆಗಿತಾ ಇದ್ದೀನಿ. ಸ್ವೀಟ್ದಾಯಿತು, ಖಾರದನ್ನ ಇವಾಗ ಕರಿತಾ ಇದ್ದೀನಿ. ಸ್ವಲ್ಪ ಫ್ಲೇಮ್ನ ಕಡಿಮೆಯಾಗೆ ಇಟ್ಕೊಂಡಿರಬೇಕು. ಆಯ್ತು, ಇದು